ನಾಯಕನಹಟ್ಟಿ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ನಾಯಕನಹಟ್ಟಿ ಹೋಬಳಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಡಾಕ್ಟರ್ ವಾಸುದೇವ್ ಮೇಟಿ ಬಣದಿಂದ ಸೋಮವಾರ ಪೂರ್ವಭಾವಿ ಸಭೆಯನ್ನು ನಡೆಸಲಾಯಿತು. ಸೋಮವಾರ ಸಂಘ ಉದ್ಘಾಟನೆ ಮತ್ತು ಪದಾಧಿಕಾರಿಗಳ ಪದಗ್ರಹಣದ ಬಗ್ಗೆ ಸುದೀರ್ಘ ಚರ್ಚೆ ನಡೆಸಲಾಯಿತು. ನಂತರ ಜಿಲ್ಲಾಧ್ಯಕ್ಷರಾದ ಇಎಂ ಲಕ್ಷ್ಮೀಕಾಂತ್ ಹಾಗೂ ತಾಲೂಕು ಅಧ್ಯಕ್ಷರಾದ ಪ್ರಸನ್ನ ಕುಮಾರ್ ಅವರ ಅನುಪಸ್ಥಿತಿಯಲ್ಲಿ ನಂತರದ ಮುಂದಿನ ಚಟುವಟಿಕೆಗಳ ಬಗ್ಗೆ ಚರ್ಚಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿ ನವೀನ್ ಮತ್ಕರಿ, ನಾಯಕನಹಟ್ಟಿ ಹೋಬಳಿ ಕರ್ನಾಟಕ ರಾಜ್ಯ ರೈತ ಸಂಘದ ಹೋಬಳಿ ಅಧ್ಯಕ್ಷರಾದ ಡಾಕ್ಟರ್ ನಾಗರಾಜ್ ಮೆಸೆ, ಸಿಎಸ್ ರಾಘವೇಂದ್ರ ಹಾಗೂ ಉಪ್ಪರಟ್ಟಿ ತಿಪ್ಪೇಸ್ವಾಮಿ, ಮಲ್ಲೂರಹಳ್ಳಿ ಸಂಜೀವಿನಿ, ಪ್ರಸನ್ನ ಕುಮಾರ್, ಕೆಎನ್ ಮಂಜುನಾಥ್, ಓ ಮಂಜುನಾಥ್, ತಿಮ್ಮಪ್ಪನಹಳ್ಳಿ ನಾಗರಾಜ್ ಮತ್ತು ಬಸವರಾಜ, ಮಹದೇವಪುರ ಬಸವರಾಜ, ಕಾಬೂಲಿ ಬಸವೇಶ್ವರ ನಗರದ ಪಾಲಯ್ಯ ಇನ್ನಿತರರು ಭಾಗವಹಿಸಿದ್ರು. ಹರೀಶ್, ಎನ್ಕೆಎಸ್ ಟಿವಿ 4 ನ್ಯೂಸ್, ನಾಯಕನಹಟ್ಟಿ. ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಹೋಬಳಿಯ ಪದಾಧಿಕಾರಿಗಳ ಸಭೆಯನ್ನು ಕರೆದಿದ್ದು, ಈ ಸಭೆಯಲ್ಲಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು ಎಲ್ಲರೂ ಸೇರಿ ಸಂಘದ ಉದ್ಘಾಟನೆಯ ದಿನಾಂಕವನ್ನು ಗೊತ್ತು ಮಾಡಿ ಅದರ ಪೂರ್ವಭಾವಿ ಸಭೆಯನ್ನು ಕರೆದಿದ್ದು, ಅಧ್ಯಕ್ಷರು ಅವರ ಮುಖಾಂತರ ಯಾವಾಗ ಸಂಘದ ಉದ್ಘಾಟನೆ ಮಾಡಬೇಕು, ಏನು ಮಾಡಬೇಕು, ಯಾರನ್ನು ಕರೆಸಬೇಕು, ಈ ಸಭೆಗೆ ಯಾವ್ಯಾವ ನಾಯಕರನ್ನು ಕರೆಸಬೇಕು, ಆಹ್ವಾನಿಸಬೇಕಂತ ಹೇಳ್ತಾ ಈ ಇದರ ಮುಖಾಂತರ ಚರ್ಚೆ ಮಾಡಲಾಯಿತು ಈ ನಮ್ಮ ಪ್ರವಾಸಿ ಮಂದಿರದಲ್ಲಿ. ಹಾಗಾಗಿ ಮುಂದಿನ ದಿನಾಂಕದ ಒಳಗೆ ನಮ್ಮ ತಾಲೂಕು ಘಟಕದ ಅಧ್ಯಕ್ಷರು ದಿನಾಂಕವನ್ನು ಗೊತ್ತು ಮಾಡಿ ಪತ್ರಿಕಾ ಮಾಧ್ಯಮದ ಮೂಲಕ ತಿಳಿಯಪಡಿಸಲು ನಾವು ತಿಳಿಸುತ್ತೇವೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಡಾಕ್ಟರ್ ವಾಸುದೇವಿ ಮೇಟಿ ಬಣದ ಹೋಬಳಿ ಅಧ್ಯಕ್ಷರಾದ ಡಾಕ್ಟರ್ ನಾಗರಾಜ್ ಮೀಸಿಯಾದ ನಾನು ಇವತ್ತು ನಮ್ಮ ನಾಯಕನಹಟ್ಟಿ ಹೋಬಳಿಯ ಸಂಘ ಉದ್ಘಾಟನೆಯ ಬಗ್ಗೆ ಪೂರ್ವಭಾವಿ ಸಭೆಯನ್ನು ಏರ್ಪಡಿಸಲಾಗಿತ್ತು. ಕರ್ನಾಟಕಗಳಿಂದ ಜಿಲ್ಲಾಧ್ಯಕ್ಷರಾದಂಥ ಲಕ್ಷ್ಮೀಕಾಂತ್ ಹಾಗೂ ಚಳ್ಳಕೆರೆ ತಾಲೂಕು ಅಧ್ಯಕ್ಷರಾದಂಥ ಪ್ರಸನ್ನ ಕುಮಾರ್ ಅವರು ಬರಬೇಕಾಗಿತ್ತು, ಆದರೂ ಅವರು ಈ ಕಾರಣಗಳಿಂದ ಬಂದಿಲ್ಲ. ಇವತ್ತು ಮುಂದಿನ ಸಂಘದ ಉದ್ಘಾಟನೆ ಆಗುವುದುಗಳ ಬಗ್ಗೆ ನಾವು ತುಂಬ ಸುದೀರ್ಘವಾಗಿ ಚರ್ಚೆ ಮಾಡಿ ನಮ್ಮ ಜಿಲ್ಲಾ ಕಾರ್ಯದರ್ಶಿಯಾದಂಥ ನವೀನ್ ಮದಕವರಿಯವರು ಬಂದು ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಈ ಪೂರ್ವಭಾವಿ ಸಭೆಯಲ್ಲಿ ಅನೇಕ ವಿಷಯಗಳ ಬಗ್ಗೆ ಚರ್ಚಿಸಿ ರಾಜ್ಯಾಧ್ಯಕ್ಷರಾದಂಥ ವಾಸುದೇವ ಮೇಟಿ ಸಾಹೇಬರು ಹಾಗೂ ತುಮಕೂರು ಜಿಲ್ಲಾಧ್ಯಕ್ಷರು, ಚಿತ್ರದುರ್ಗ ಜಿಲ್ಲಾಧ್ಯಕ್ಷರು, ದಾವಣಗೆರೆಯ ಜಿಲ್ಲಾಧ್ಯಕ್ಷರು ಹಾಗೂ ಬಳ್ಳಾರಿಯ ಜಿಲ್ಲಾಧ್ಯಕ್ಷರು, ವಿಜಯನಗರ ಜಿಲ್ಲಾಧ್ಯಕ್ಷ ಗಾಳೆಪಣ್ಣನವರು, ಇವರು ಸುಮಾರು 6-7 ಡಿಸ್ಟಿಕ್ನ ಜಿಲ್ಲಾಧ್ಯಕ್ಷರು ಆಗಮಿಸ್ತಾ ಇದ್ದಾರೆ. ಹಾಗೆ ಕೆಲವು ತಾಲೂಕು ಅಧ್ಯಕ್ಷರಾದಂಥ ಹೊಳಲ್ಕೆರೆ ನಾಗರಾಜ್ ಅವರು, ಇನ್ನೂ ಅನೇಕ ಮುಖಂಡರುಗಳು ಆಗಮಿಸ್ತಾ ಇದ್ದಾರೆ. ನಾವು ಮುಂದಿನ ದಿನಮಾನಗಳಲ್ಲಿ ಸಂಘದ ಉದ್ಘಾಟನೆಯ ದಿನಾಂಕವನ್ನು ನಿಮ್ಮ ಪತ್ರಿಕೋದ್ಯಮದವರಿಗೆ ನಾವು ತಿಳಿಸ್ತೀವಿ ಅಂತಂದೇಳಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್. ಅಧ್ಯಕ್ಷರು, ಉಪಾಧ್ಯಕ್ಷರು, ಸಂಘದ ಸದಸ್ಯರನ್ನು, ಸಂಘದ ಉದ್ಘಾಟನೆಯ ಬಗ್ಗೆ ಹಾಗೂ ಈ ಮುಂದಿನ ಹಾಗು ಹೋಗುಗಳ ಬಗ್ಗೆ ನಾವು ನಾಯಕನಹಟ್ಟಿ ಹೋಬಳಿಯ ಕರ್ನಾಟಕ ರಾಜ್ಯ ರೈತ ಸಂಘ ಉದ್ಘಾಟನೆಯನ್ನು ಮಾಡುವ ಸಲುವಾಗಿ ಈಗ ಪೂರ್ವಭಾವಿ ಸಭೆಯನ್ನು ಏರ್ಪಡಿಸಲಾಗಿತ್ತು. ಈಗ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ಮುಗಿಸಿರುತ್ತೇವೆ. ಮುಂದಿನ ದಿನಗಳಲ್ಲಿ ನಮ್ಮ ಸಂಘದ ಉದ್ಘಾಟನೆಗೆ ಪತ್ರಿಕೋದ್ಯಮದವರು ನಮಗೆ ಸಂಪೂರ್ಣ ಸಾಹಿತಿ ಮತ್ತು ಮಾಹಿತಿ ಹಾಗೂ ನಮ್ಮ ಮಾರ್ಗದರ್ಶನ ನೀಡೋ ಮೂಲಕ ನಮಗೆ ಮಾರ್ಗದರ್ಶಕರಾಗಬೇಕಂತಂದು ನಾವು ಕೇಳ್ಕೊಳ್ತಾ ಈ ಒಂದು ಸಭೆಯನ್ನು ನಾವು ಮುಕ್ತಾಯಗೊಳಿಸ್ತೀವಿ.